ಅಕ್ಟೋಬರ್ 2ರಿಂದ ಗಾಂಧೀಜಿಯವರು ಬೆಳಗಾಂದಲ್ಲಿ 1924 ಡಿಸೆಂಬರ್ 24ರಂದು ಏನು AICC ಅಧ್ಯಕ್ಷತೆ ವಹಿಸಿ ದೇಶಕ್ಕೆ ಒಂದು ಗಟ್ಟಿಯಾದ ನಾಯಕತ್ವವನ್ನು ನೀಡಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಚುರುಕುಗೊಳಿಸಿ ರಾಷ್ಟ್ರ ಅತ್ಯಂತ ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಸ್ವಾತಂತ್ರ್ಯ ಪಡೆಯೋದಕ್ಕೆ ಹಾಕುವಂಥ ಒಂದು ಹೆಜ್ಜೆಗಳನ್ನು ಗುರುತಿಸಿ ಆ ಒಂದು ಸಂದರ್ಭವನ್ನು 100 ವರ್ಷದ ಹಿಂದಿನ ಸಂದರ್ಭವನ್ನು ಇವತ್ತು ನಾವು ಶತಾಬ್ದಿ ವರ್ಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. 100 ವರ್ಷದ ಆಚರಣೆ ಮಾಡುವಂಥ ಈ ಸಂದರ್ಭ ಅಕ್ಟೋಬರ್ 2ರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಸರ್ಕಾರ ಗಾಂಧಿ ಭವನದಿಂದ ಗಾಂಧಿ ನಡೆಯನ್ನು ಪ್ರಾರಂಭ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಪಕ್ಷ ಗಾಂಧಿ ಪುತ್ಥಳಿಯಿಂದ ಮಹಾತ್ಮ ಗಾಂಧಿ ರಸ್ತೆ ಗಾಂಧಿ ಪುತ್ಥಳಿಯಿಂದ ನಮ್ಮ ಭಾರತ್ ಜೋಡೋ ಭವನದವರೆಗೆ ನಡೆಯನ್ನು ಮಾಡೋದ್ರ ಮೂಲಕ ಆ 100 ವರ್ಷದ ಸಂಭ್ರಮವನ್ನು ನಾವು ಅವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಒಂದು ಕಡೆ ಸರ್ಕಾರ ಚಾಲನೆ ಕೊಡ್ತದೆ, ಒಂದು ಕಡೆ ಪಕ್ಷ ಚಾಲನೆ ಕೊಡ್ತೀವಿ. ಇದನ್ನು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೀನಿ. ವರ್ಷವಿಡೀ ಮಾಡ್ತಕ್ಕಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳ ಎಲ್ಲ ವಿವರವನ್ನು ನಾನು ನಿಮಗೆ 2ನೇ ತಾರೀಕಿಗೆ ತಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊತೇನೆ. ಇಲ್ಲಿವರೆಗೆ ನಾವು ಆ ದಿಸೆಯೊಳಗೆ ನಿರ್ಣಯಿಸಿಲ್ಲ. ಏನು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಇವತ್ತು ನಿರ್ಮಲಾ ಸೀತಾರಾಮನ್ ಮಾತ್ರ ಅಲ್ಲ, ನಡ್ಡಾ ಅವರು ಅವರೆಲ್ಲ ಏನು 5-6 ಜನ ಇದ್ದಾರೆ, ಅವರೆಲ್ಲರ ಮೇಲೆ ಈಗಾಗಲೇ FIR ದಾಖಲಾಗಿದೆ. ಸರ್ಕಾರ SIT ಮಾಡಬೇಕಾಗಿರ್ತಕ್ಕಂಥ ಹಂತ ಬಂದರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ.